ಫೆಬ್ 14th ಏಂತಕ್ಕೆ ಪ್ರಪೋಸ್ ಮಾಡ್ತಾರೆ? ಐ ಡೋಂಟ್ ನೋ, ಡೇಟ್ ಫಿಕ್ಸ್ ಆಗಿದೆ ಅಂತ ಮಾಡ್ತಾರೇನೋ. ಹುಡುಗರಿಗೆ ಏನು ಕೊಟ್ಟರೆ ಇಷ್ಟ ಆಗುತ್ತೆ ವ್ಯಾಲೆಂಟೈನ್ಸ್ ಡೇಗೆ? ಹುಡುಗಿರಿದ್ರೆ ಸಾಕು. ಅಕಸ್ಮಾತ್ ನಿಮ್ಗೆ ಸಡನ್ ಆಗಿ ಬಂದು ಯಾರಾದರೂ ಪ್ರಪೋಸ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ? ಮೋಸ್ಟ್ಲಿ ಶಾಕ್ಡ್ ಇರ್ತೀನಿ, ಆರ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಇಲ್ಲ ಅಂದರೆ ಅಷ್ಟೇ ಅನ್ಕೋಬೇಕು. ಕಮಿಟೆಡ್ ಆಗಿರೋರ್ನ ನೋಡಿದ್ರೆ ಏನನ್ಸುತ್ತೆ? ನಮಗೆ ಉರಿತಾ ಇರುತ್ತೆ ಹೊಲಿಗೆ, ಅವ್ರ ಮಾತ್ರ ಕಮಿಟೆ ಆಗಿಬಿಟ್ಟಿದ್ರೆ. ಫ್ಲರ್ಟ್ ಮಾಡೋ ಹುಡುಗಿರಿಗೆ ಏನಂತ ಹೇಳ್ತೀರಾ? ಬಿಚ್ಚನ್ನು ಹೇಳ್ತೀವಿ. ಆ ಹುಡುಗ ಯಾವ ಥರ ಇರಬೇಕು, ಆ ಹುಡುಗಂಗೆ ಯಾವ ಕ್ವಾಲಿಟೀಸ್ ಇರಬೇಕು? ನಮ್ಮ ಜೊತೆ ವೈಬ್ ಆಗೋ ಥರ ಇರಬೇಕು ಅಷ್ಟೇ, ನನಗಿರೋದು ಅಷ್ಟೇ. ಹುಡುಗಿರನ್ನ ಬೀಳಿಸ್ಕೊಳ್ಳೋ ಈಸಿ ವೇ ಯಾವುದು? ಈಸಿ ವೇ ಫ್ಲರ್ಟೇ ಮಾಡಬೇಕು ಅಷ್ಟೇ, ಬೇರೇನಿಲ್ಲ. ಇಫ್ ಯು ಮೇಕ್ ದೆಮ್ ಲಾಫ್, ದೇ ಕ್ಯಾನ್ ಫಾಲೋ ಫಾರ್ ಅಸ್, ರೈಟ್? ವ್ಯಾಲೆಂಟೈನ್ಸ್ ಡೇಗೆ ಏಂತ ರೆಡ್ ರೋಸೆ ಕೊಡ್ತಾರೆ? ಐ ಡೋಂಟ್ ನೋ, ಗೊತ್ತಿಲ್ವಾ. ಏನಾದರೂ ಕೊಟ್ಕೊಳ್ಳಿ ನಿಮ್ಮ ಇಷ್ಟ. ನೀವು ಓಕೆ, ನನಗೆ ಯಾರೂ ಕೊಟ್ಟಿಲ್ಲ, ಕೊಡೋದು ಬೇಡ ಅನಿಸುತ್ತೆ, ಗೊತ್ತಿಲ್ಲ ಏನು ಅಂತ. ಓಕೆ, ನೀವು ಯಾರಿಗಾದ್ರೂ ಕೊಡಬೇಕಂತ ಅಂದ್ಕೊಂಡಿದ್ದೀರಾ? ಇವಾಗೇನು ಪ್ಲ್ಯಾನ್ ಇಲ್ಲ. ಅಕಸ್ಮಾತ್ ನಿಮ್ಗೆ ಸಡನ್ನಾಗಿ ಬಂದು ಯಾರಾದರೂ ಪ್ರಪೋಸ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ? ಮೋಸ್ಟ್ಲಿ ಶಾಕ್ಡ್ ಇರ್ತೀನಿ, ಆರ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಇಲ್ಲ ಅಂದರೆ ಅಷ್ಟೇ ಅನ್ಕೋಬೇಕು. ನೀವು ಇಷ್ಟಪಡೋ ನೀವು ಏನಾದರೂ ಪ್ರಪೋಸ್ ಮಾಡಬೇಕು ಅಂದ್ಕೊಂಡ್ರೆ ಆ ಹುಡುಗ ಯಾವ ಥರ ಇರಬೇಕು, ಆ ಹುಡುಗಂಗೆ ಯಾವ ಕ್ವಾಲಿಟೀಸ್ ಇರಬೇಕು? ಲೈಕ್ ನಮ್ಮ ಜೊತೆ ವೈಬ್ ಆಗೋ ಥರ ಇರಬೇಕು ಅಷ್ಟೇ, ನನಗಿರೋದು ಅಷ್ಟೇ. ಲೈಕ್ ವೈಬ್ ಆಗಬೇಕು, ನಮ್ಮ ಜೊತೆ ನಾವು ಏನಿದ್ರು, ನಮ್ಮ ಜೊತೆ ಏನು ಮಾಡಿದ್ರು ಅಡ್ವೆಂಚರಸ್ ಇರಬೇಕು ಅಷ್ಟೇ, ಅದೇ ಇರೋದು ಜಾಸ್ತಿ ಇಲ್ಲ. ಯಾ ಓಕೆ. ಹುಡುಗಿರಿಗೆ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಟ್ಟರೆ ಇಷ್ಟ ಆಗುತ್ತೆ? ಎನಿಥಿಂಗ್ ದಟ್ ಶೀ ಲೈಕ್ಸ್ ಐ ಗೆಸ್. ಅಂದರೆ ನಿಮ್ಗೇನು ಇಷ್ಟ? ಐ ಡೋಂಟ್ ನೋ, ಐ ಲೈಕ್ ಎನಿಥಿಂಗ್, ನನಗೆಲ್ಲ ಇಷ್ಟ. ಏನು ಕೊಟ್ಟರೆ ಇಂಪ್ರೆಸ್ ಆಗ್ತಾರೆ ಹುಡುಗಿರು? ಐ ಮೀನ್ ಅವ್ರವ್ರ ಟೇಸ್ಟ್ ಮೇಲೆ ಡಿಪೆಂಡು, ಅವ್ರ ಟೇಸ್ಟ್ ಮೇಲೆ ಡಿಪೆಂಡ್. ಅವ್ರೇನು ತೊಗೋತಾರೆ, ಅವ್ರಿಗೇನು ಇಷ್ಟ, ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ನನಗೆ ಗೊತ್ತಿದೆ. ನೀವು ಸಿಂಗಲ್ ಆ ಕಮಿಟೆಡಾ? ಐ ಆಮ್ ಸಿಂಗಲ್. ಕಮಿಟೆಡ್ ಆಗಿರೋರು ನೋಡಿದ್ರೆ ಏನನ್ಸುತ್ತೆ? ಏನೂ ಅನ್ಸಲ್ಲ, ಅನಿಸುತ್ತೆ ನಾರ್ಮಲ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಫೆಬ್ 14th ಏಂತಕ್ಕೆ ಪ್ರಪೋಸ್ ಮಾಡ್ತಾರೆ? ಐ ಡೋಂಟ್ ನೋ, ಡೇಟ್ ಫಿಕ್ಸ್ ಆಗಿದೆ ಅಂತ ಮಾಡ್ತಾರೇನೋ. ಓಕೆ, ಈ ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದು ಟ್ರೂನಾ ಅಥವಾ ಅದು ಸುಮ್ಮನೆ ಏನಾ? ಅದು ಗೊತ್ತಿಲ್ಲ, ಅದು ಮನುಷ್ಯರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಹೇಗೆ ಥಿಂಕ್ ಮಾಡ್ತಾರೆ ಅದು ಅಷ್ಟೇ. ಯಾ ಓಕೆ. ಲವರ್ಸ್ ಬಗ್ಗೆ ಏನು ಹೇಳ್ತೀರಾ? ಅದೇ ಹೇಳಿದ್ನಲ್ಲ ಇವಾಗ, ಅವರಿಷ್ಟ ಇರ್ತಾರೆ. ಕೆಲವೊಬ್ರಿಗೆ ಒಪಿನಿಯನ್ಸ್ ಬೇರೆ ಬೇರೆ ಇರುತ್ತೆ, ಸೊ ಅವ್ರು ಏನು ಅನ್ಕೋತಾರೆ ಅದೇ. ಪ್ರಪೋಸ್ ಮಾಡಬೇಕು ಅಂತಿದ್ರೆ ಆ ಹುಡುಗಿಗೆ ಏನೇನು ಕ್ವಾಲಿಟೀಸ್ ಇರಬೇಕು? ಕ್ವಾಲಿಟೀಸ್ ಅಂದರೆ ಏನಿಲ್ಲ, ಟ್ರೆಡಿಷ್ನಲ್ ಆಗಿರ್ಬೇಕು ಅಷ್ಟೇ. ಹುಡುಗರಿಗೆ ಏನು ಕೊಟ್ಟರೆ ಇಷ್ಟ ಆಗುತ್ತೆ ವ್ಯಾಲೆಂಟೈನ್ಸ್ ಡೇಗೆ? ಹುಡುಗಿರಿದ್ರೆ ಸಾಕು. ನೀವು ಸಿಂಗಲ್ಸ್ ಅಲ್ವಾ ಇಬ್ಬರು? ಕಮಿಟೆಡ್ ಆಗಿರೋರ್ನ ನೋಡಿದ್ರೆ ಏನನ್ಸುತ್ತೆ? ನಮಗೆ ಉರಿತಾ ಇರುತ್ತೆ ಹೊಲಿಗೆ, ಅವ್ರ ಮಾತ್ರ ಕಮಿಟೆಡ್ ಆಗಿಬಿಟ್ಟಿದ್ರೆ ನಮ್ಗೆ ಹೆಂಗಿರುತ್ತೆ ಹೇಳಿ ನೀವೇ. ಲವ್ ಇನ್ನೇನು ಫೀಲ್ ಆಗಲ್ವಾ? ನಮ್ಗೇನು ಫೀಲ್ ಆಗಲ್ಲ, ನಮ್ಮ ಫ್ರೆಂಡ್ಸ್ ಇದ್ರೆ ಸಾಕು. ಫ್ಲರ್ಟ್ ಮಾಡೋ ಹುಡುಗಿರಿಗೆ ಏನಂತ ಹೇಳ್ತೀರಾ? ಏನಾದರೂ ಭಯ ಆಗಿದ್ರೆ ಹಂಗೆ ಬಿಚ್ಚನ್ನು ಹೇಳ್ತೀವಿ ಅಷ್ಟೇ ಅಷ್ಟೇ. ಏಯ್ ನೋ ನೋ ನೋ. ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಪ್ಲ್ಯಾನ್ ಏನಿದೆ? ಎಲ್ಲರಿಗೂ ಕಡ್ಡಿ ತೆಗೊಂಡು ಎಲ್ಲರಿಗೂ ಓಡಿಸ್ಕೊಂಡು ಅಷ್ಟೇ ನಮ್ಮ ಪ್ಲ್ಯಾನ್. ಲವರ್ಸ್ ನೋಡಿದ್ರೆ ಕಮಿಟೆಡ್ ಆಗಿರೋರು ಅವ್ರು ಎಂಜಾಯ್ ಮಾಡಲಿ. ನಮಗೆ ಈ ಥರ ದೇವ್ರು ಈ ಥರ ಕೊಟ್ಟಿರೋರು ಅಂದರೆ ನಾವು ಇರೋದು ಈ ಥರನೇ ಅಷ್ಟೇ. ನಮ್ಮ ಸಿಂಗಲ್ ಅಂತ ಏನು ಬೇಜಾರಿಲ್ಲ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸುಮಾರು ಜನ ಇದ್ದಾರೆ. ನಮ್ಮ ಫ್ರೆಂಡ್ಸೇ ಮುಖ್ಯ, ಯಾವಾಗಿದ್ರಲ್ಲೂ ಲೈಫ್ ಲಾಂಗು ಫ್ರೆಂಡ್ಸೇ ಫ್ರೆಂಡ್ಸೇ ಇರೋದು, ಲವರ್ಸ್ ಇರಲ್ಲ. ಈಗ ಸಿಂಗಲ್ ಆಗಿರೋರು ಚೆನ್ನಾಗಿರ್ತಾರ, ಕಮಿಟೆಡ್ ಆಗಿರೋರು ಚೆನ್ನಾಗಿರ್ತಾರ? ಸಿಂಗಲ್ ಆಗಿರೋರು ಚೆನ್ನಾಗಿರ್ತಾರೆ, ಯಾಕೆಂದರೆ ಅವ್ರಿಗೆ ಮೆಚ್ಯೂರ್ಡ್ ವಯಸ್ಸು, ಏನು ಮಾಡಬೇಕು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಆ ಥರ ಇರುತ್ತೆ ಅವ್ರಿಗೆ ಅಷ್ಟೇ. ಲವ್ ಮಾಡೋಕ್ಕೆ ಕರೆಕ್ಟ್ ಏಜ್ ಅಂತ ಏನಾದರೂ ಇದೆಯಾ? ಏಜ್ ಅಂತ ಇಲ್ಲ, ಲವ್ ಅಂದರೆ ಏನು ಆ ವಯಸ್ಸಲ್ಲಿ ಬರುತ್ತೆ. 18+ ಅಂದರೆ 18 ಕೂಡ ಇಲ್ಲ, ಇವಾಗಿಂದ್ರೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಲವ್ ಮಾಡ್ತಾ ಇದ್ದಾರೆ, ನಾವು ಏನು ಹೇಳ್ಬೋದು ಹೇಳಿ. ನೀವು ನೆಕ್ಸ್ಟ್ ಯಾರಿಗಾದ್ರೂ ಪ್ರಪೋಸ್ ಮಾಡಬೇಕು ಅಂತ ಇದ್ದೀರಾ? ಹಾಂ ಇದ್ದೀವಿ. ಆ ಹುಡುಗಿಗೆ ಏನೇನು ಕ್ವಾಲಿಟೀಸ್ ಇರಬೇಕು? ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಫ್ಯಾಮಿಲಿಯನ್ನು ಅಷ್ಟೇ, ನಂಗೆ ಸಾಕು. ಆ ಹುಡುಗಿಗೆ ಆ ಹುಡುಗಿಂಗೆ ಹೆಂಗೆ ಕ್ಯಾಚ್ ಹಾಕೋತೀರಾ? ಲೈನ್ ಹಾಕಬೇಕು, ಸೈಟ್ ಹೊಡಿಬೇಕು, ಬೇಕಂದರೆ ಹೋಗಿ ಪ್ರಪೋಸ್ ಮಾಡಬೇಕು. ಆದ್ರ ಮೇಲೆ ಅವಳು ಅಕ್ಸೆಪ್ಟ್ ಮಾಡಿದ್ರೆ ಸಾಕಲ್ವಾ, ಬೇರೆ ನಾವು ನೋಡ್ಕೋಬೋದಲ್ವಾ, ಕಮ್ಯುನಿಕೇಶನ್. ಹುಡುಗಿರನ್ನ ಬೀಳಿಸ್ಕೊಳ್ಳೋ ಈಸಿ ವೇ ಯಾವುದು? ಈಸಿ ವೇ ಫ್ಲರ್ಟೇ ಮಾಡಬೇಕು ಅಷ್ಟೇ, ಬೇರೇನಿಲ್ಲ. ಫ್ಲರ್ಟ್ ಮಾಡಿದ್ರೆ ಬೇಗ ಹುಡುಗಿರು ಬಿದೋಗ್ತಾರೆ? ಹಾಂ ಶ್ಯೂರ್. ಓಕೆ, ಅವರಲ್ಲಿ ನಗುಸ್ ಇಂಗ್ಲೀಷಲ್ಲಿ ಹೇಳ್ಬೋದಾ ಹೇಳಿ? ಹ್ಞೂ,
if we make them laugh, they can fall off for us, right? Yeah, that's what I'm telling. ಯಾರಾದರೂ ಸಡನ್ ಆಗಿ ಬಂದು ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತೀರಾ? ಏನು ಮಾಡಲ್ಲ, ಫಸ್ಟು ಕ್ವಾಲಿಟೀಸ್ ನೋಡ್ತೀವಿ, ಆಮೇಲೆ ಅವ್ರ ಒಪಿನಿಯನ್ ಏನಂತ ಕೇಳ್ತೀವಿ, ಆಮೇಲೆ ಅವ್ರಿಗೆ ಇಷ್ಟ ಅಂದರೆ ಓಕೆ, ಇಲ್ಲ ಅಂದರೆ ಹೋಗ್ಬಿಡು ಅಷ್ಟೇ. ನನಗೇನಿಲ್ಲ, ಅವ್ರ ತಾನೇ ಬಂದು ಪ್ರಪೋಸ್ ಮಾಡಿದ್ರು ನನಗೆ ಅಷ್ಟೇ.